ಟಾಪ್ ವಿಲನ್ಗಳಲ್ಲಿ ಇವರು ಒಬ್ಬರು ಕನ್ನಡ ಭಾಷೆ ಸೇರಿ ಎಲ್ಲಾ ಭಾಷೆಗಳಲ್ಲೂ ನಟಿಸಿದ್ದಾರೆ ಈ ನಟ ಆದರೆ ಈತನ ಸುಂದರ ಸಂಸಾರ ಹತ್ತು ವರ್ಷಗಳ ಹಿಂದೆ ಛಿದ್ರವಾಯಿತು ಅದಕ್ಕೆ ಕಾರಣ ಏನು ಆ ನಂತರ ಏನಾಯಿತು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರೀನಾರನ್ನ ಮದುವೆಯಾದ ರಾಹುಲ್ಗೆ ಒಂದು ಮುದ್ದಾದ ಮಗು ಹುಟ್ಟಿತು ಹೆಂಡತಿ ಅಂದರೆ ಹುಚ್ಚು ಪ್ರೀತಿ ಬೆಳೆಸಿಕೊಂಡಿದ್ದರು ರಾಹುಲ್ ಆದರೆ ಮಗು ಹುಟ್ಟಿದ ಏಳು ವರ್ಷಕ್ಕೆ ತನ್ನ ಹೃದಯ ಛಿದ್ರವಾಯಿತು ಹೆಂಡತಿ ರೀನಾಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಇದನ್ನು ತಿಳಿದ ರಾಹುಲ್ ಮನೆಯಿಂದ ಆಚೆ ಕೂಡ ಬರಲಿಲ್ಲ ಹಲವಾರು ದಿನ ಸೂರ್ಯನ ಮುಖವನ್ನು ಕೂಡ ನೋಡಲಿಲ್ಲ ಯಾಕಂದ್ರೆ ಹೆಂಡತಿಗೆ ಕ್ಯಾನ್ಸರ್ ಇದೆ ಅನ್ನೋದು ಈತನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಹೆಂಡತಿಯನ್ನು ಹೇಗಾದರೂ ಉಳಿಸಿಕೊಳ್ಳಬೇಕೆಂದು ತುಂಬಾ ಕಷ್ಟಪಟ್ಟರು ಅದು ಸಾಧ್ಯವಾಗದೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಹುಲ್ ತನ್ನ ಹೆಂಡತಿ ರೀನಾರನ್ನು ಕಳೆದುಕೊಂಡರು ಆಗ ಮಗುವಿಗೆ ಇನ್ನು ಏಳು ವರ್ಷ ವಯಸ್ಸು ತಾಯಿಯ ಸಾವಿನ ಬಗ್ಗೆ ಅರಿವಿಲ್ಲದೆ ಆ ಮಗು ಪ್ರತಿದಿನ ಅಮ್ಮ ಅಮ್ಮ ಎಂದು ಅಳುತ್ತಿದ್ದಾಗ ಆ ನೋವನ್ನು ಭರಿಸಲಾಗದೆ ರಾಹುಲ್ ರವರ ದುಃಖದ ಕಟ್ಟೆ ಒಡೆಯುತ್ತಿತ್ತು ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಳು ನಾನು ಹದಿನೇಳು ವರ್ಷ ಇದ್ದಾಗಲೇ ಆಕೆಯನ್ನು ಪ್ರೀತಿಸಲು ಶುರು ಮಾಡಿದ್ದೆ ನನಗಿಂತ ಒಂದು ವರ್ಷ ದೊಡ್ಡವಳಾಗಿದ್ದ ಆಕೆ ತುಂಬಾ ಬುದ್ಧಿವಂತೆ ನನ್ನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು ನನ್ನ ಹೆಂಡತಿ ನನ್ನಿಂದ ದೂರ ಆದ ಮೇಲೆ ನನ್ನ ಮತ್ತು ನನ್ನ ಮಗನ ಜೀವನ ಅಲ್ಲೋಲ ಕಲ್ಲೋಲ ಆಯಿತು ತಾಯಿಗಾಗಿ ಅಳುತ್ತಿದ್ದ ನನ್ನ ಮಗನನ್ನು ನೋಡಿ ನನ್ನ ಹೃದಯ ಹಿಂಡುತ್ತಿತ್ತು ನಾವಿಬ್ಬರು ಆಕೆಯ ನೆನಪಿನಲ್ಲೇ ಬದುಕುತ್ತಿದ್ದೇವೆ ಎಂದು ಹೇಳಿ ಕಣ್ಣೀರು ಹಾಕುತ್ತಾರೆ ರಾಹುಲ್ ಮಗನನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದ ರಾಹುಲ್ ಆತನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದ್ದಾರೆ ಇನ್ನೊಂದು ಮದುವೆಯ ಬಗ್ಗೆ ಆಲೋಚಿಸದೆ ಮಗನ ಬೆಳವಣಿಗೆಯ ಬಗ್ಗೆ ಆಲೋಚಿಸಿರುವ ರಾಹುಲ್ ರವರ ವ್ಯಕ್ತಿತ್ವದ ಬಗ್ಗೆ ಮೆಚ್ಚಿಕೊಳ್ಳಲೇಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ